ಸುಬಂದಿತ್ತು ಇವತ್ತು ಎಷ್ಟು ಬರ್ತವೆ ಒಂದಿನಕ್ಕೆ ಹೇಳಕ್ಕಾಗಲ್ಲ, ಒಂದ್ ದಿನ ನಾಲ್ಕು ಬರ್ತವೆ, ಒಂದಿನ ಒಂದು ಇಲ್ಲ. ಇತ್ತೀಚೆಗೆ ನಮ್ ಕೇಳಿದ್ಬಿಟ್ಟು ನಮಗೂ ಬರ್ತವೆ, ಬರೋರು ಹೇಳ್ತಾರೆ ನಮ್ಮ ಕಡೆಯಿಂದನೂ. ನಾನೊಂದು ಇಬ್ಬರನ್ನು ಕಳಿಸಿದ್ದೀನಿ ಇಲ್ಲಿಗೆ, ಕೇಳಿದ್ರೆ ಹೇಳ್ಬಿಡ್ತೀನಿ ನಾನು. ಈಗ ಇತ್ತೀಚೆಗೆ ಇಲ್ಲೇ ಇರೋದು ಅಂತಲೇ ಹೇಳೋದು, ನಾನೇ ಹೇಳ್ತೀನಿ. ಪ್ರಶ್ನೆ ಮಾಡಿ ದೀಪ ಅವ್ರು, ಎಷ್ಟು ದಿನ ಆಯ್ತು ತಂದಿದ್ದು ನಿಮ್ಮ ಮನೆಗೆ? ಒಂದು ವರ್ಷ ಆಯ್ತು. ಒಂದು ವರ್ಷ ಕರು ಬಿದ್ದಿದಾವ ಆಲ್ರೆಡಿ? ಪರವಾಗಿಲ್ಲ, ಕರುಗಳು ಚೆನ್ನಾಗಿ ಬಿದ್ದಿದಾವ? ಈಗ ಎಷ್ಟರಲ್ಲಿ ಇದೀಗ? ಈಗ ಆರಲ್ಲಿ ಒಂದಲ್ಲಿ ಬಿದ್ದೈತೆ. ಇವತ್ತು ಬಿದ್ದೈತಾ? ಅಂದರೆ ಕನ್ಪುರ ತಾಲೂಕಲ್ಲಿ ಇತ್ತೀಚೆಗೆ ನಿಮ್ಮೂರಿನ ಫೇಮಸ್ಸು, ಎಲ್ಲರೂ ಬಾಯಲ್ಲಿ ಕೇಳಿದ್ದೀನಿ, ಮತ್ತೆಲ್ಲ ಓರಿ ಕಟ್ಟೋರೆಲ್ಲ ಹೇಳ್ತಾ ಇದ್ದಾರೆ, ಎಲ್ಲರೂ ದೀಪ ಊರಿಗೆ ಕೊಡಿಸಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಮೊನ್ನೆ ಕೃಷ್ಣಪ್ಪ ಅವ್ರು ಬಂದಿದ್ದರು, ಅವರು ಹಂಗೆ ಹೇಳಿದ್ರು. ಓರಿ ನಿಮ್ಮ ಊರಿಗೆ ಅಂದರೆ ಹೇಳ್ಕೋಬೇಕಂದ್ರೆ ಇತ್ತೀಚೆಗೆ ನೋಡಿ ನಾನು ನೋಡಿದ್ಲಿ ಬಣ್ಣ ನಿಮ್ಮದು ಸಕ್ಕತ್ತಿರೋದು. ಈ ಬಣ್ಣ ಬರ್ಸಕ್ಕೆ ಏನಾದರೂ ಸ್ಪೆಷಲಾಗಿ ಏನಾದ್ರು ಕೊಟ್ಟಿದ್ರೆ? ಅದಕ್ಕೆ ದೇವ್ರು ಕೊಟ್ಟು ಕಳಿಸಿದ್ದೆ ಬಣ್ಣ. ದೇವ್ರು ಕೊಟ್ಟಿರೋ ಬಣ್ಣನ? ನಿಜಾನ? ನಿಜವಾಗ್ಲು. ಅದಕ್ಕೆ ಮೇವು ಹಾಕೊಂಡು ಹೋಗ್ತಾ ಇದ್ದೀನಿ. ಮೇವೇನೇನು ಕೊಡ್ತೀರಾ? ರವೆ. ರವೆ ರವೆ ಪ್ಯೂರ್ ರವೆನಾ? ರವೆ, ರವೆ ಬೂಸ, ಮುಸ್ಕುನ್ ಜೋಳದ ನುಚ್ಚು, ಮುಸ್ಕುನ್ ಜೋಳದ ನುಚ್ಚು, ಹುರುಳಿ ಅಕ್ಕಿ. ಹುರುಳಿ ಅಕ್ಕಿ, ಅಕ್ಕಿ ನುಚ್ಚಾ? ಒಂದಿನಕ್ಕೆ ಎಷ್ಟು ಟೈಮ್ ಕೊಡ್ತೀರಾ? ಒಂದೇ ಟೈಮ್ ಕೊಡೋದು. ಈವ್ನಿಂಗ್ ಟೈಮ್ ಮಾತ್ರ? ಎರಡು ಎರಡೂವರೆ ಕೆ ಜಿ ಕೊಡ್ತೀವಿ. ಒಂದು ಟೈಮ್ಗೆ ಎರಡೂವರೆ ಕೆ ಜಿ ಹಾಲು? ಅದೆಲ್ಲ ಏನಿಲ್ಲ, ಯಾವಾಗಲಾದ್ರೂ ಮೊಟ್ಟೆ ಹಾಕ್ತೀವಿ. ಮೊಟ್ಟೆ ಯಾವ ಇದು ನಾರ್ಮಲ್ ಫುಡ್ ಕೊಡ್ತೀರಲ್ಲ ಹಸಿವುಲ್ಲು, ಎಷ್ಟು ಟೈಮ್ ಕೊಡ್ತೀರಾ ಒಂದಿನಕ್ಕೆ? ಹಸಿವುಲ್ಲು ಮೂರು ಟೈಮ್ ಕೊಡ್ತೀವಿ. ಮೂರು ಟೈಮು? ಯಾವ ಟೈಮ್ ಕೊಡ್ತೀರಾ? ಬೆಳಗ್ಗೆ 5 ಗಂಟೆಗೆ ಕಟ್ ಹಾಕ್ಬಿಟ್ಟು ಒಂದ್ಸಲ ಕೊಡ್ತೀವಿ. ಬೆಳಗ್ಗೆ 5 ಗಂಟೆಗೆ ಒಂದು ಟೈಮು? 9 ಗಂಟೆ ನೋಡ್ರಿ. ಹಿಂಗೆ ಸಂಜೆ 3 ಗಂಟೆಯಿಂದ ಒಂದು 7 ಗಂಟೆವರೆಗೂ ಮೇಯ್ದೈತೆ. ಓಕೆ. ತಿರ್ಗಾ ನೈಟು ಒಳಗೆ ಕಟ್ ಹಾಕಿದಾಗ ಚರಣಿಗೆ ಹಾಕ್ತೀರಾ? ಚರಣಿಗೆ ಏನಾದರೂ ಒಂದು ಸ್ವಲ್ಪ ಹಾಕ್ತೀವಿ. ನಾಟಿ ಹುಲ್ಲು ಹಾಕ್ತೀವಿ. ನಾಟಿ ಹುಲ್ಲು ಇವಾಗ ಹಸಿ ಹುಲ್ಲು ಕೊಡ್ತೀರಲ್ಲ ಈ ಟೈಮಲ್ಲಿ, ಏನು ಬಣ್ಣ ಏನು ಚೇಂಜ್ ಆಗಲ್ವಾ? ಕೆಲವೊಂದು ಊರಿಗಳು ಚೇಂಜ್ ಆಯ್ತವೆ, ಕೆಲವೊಂದು ಊರಿಗಳು ಆಗಲ್ಲ. ನಿಮ್ದು ದೊಡ್ಡವ್ರು ಇತ್ತಲ್ಲ ಅದು ಹಂಗೆ ಬಣ್ಣ ಚೇಂಜ್ ಆಗಿಲ್ಲ, ಇದೇ ಬಣ್ಣ ಇತ್ತು ಅದು. ಅಂದರೆ ಏನಪ್ಪ ಅಂದರೆ, ನಾವು ಹಸಿರು ಕೊಟ್ಟಾಗ ಅಷ್ಟಾಗೆ ತಿಂಡಿ ಜಾಸ್ತಿ ಕೊಡಕ್ಕೆ ಹೋಗಲ್ಲ, ತಿಂಡಿ ಕಮ್ಮಿ. ಈಗ ಹಸಿರು ಮೇಯೋದ್ರಿಂದ ಏನು ಹಸುಗಳ ಮೇಲೆ ಇಂಟ್ರೆಸ್ಟ್ ಏನು ಕಮ್ಮಿ ಆಗ್ತವಾ? ಏನಿಲ್ಲ ಏನಿಲ್ಲ, ಇದ್ರೇನೆ ರಕ್ತಪುಷ್ಟಿ ಶಕ್ತಿ. ಓಕೆ, ಹೌದಾ? ನಾವು ಬಣ್ಣ ಚೇಂಜ್ ಆದ್ರೂ ಕೇರ್ ಮಾಡಲ್ಲ, ಓರಿ ಆರೋಗ್ಯವಾಗಿರ್ಬೇಕು. ಓಕೆ ಓಕೆ. ಕಲರ್ ಚೆನ್ನಾಗಿ, ಕೆಲವ್ರು ಹೇಳ್ತಾರೆ ಹಸಿರು ಹುಲ್ ಮೇಲೆ ಇಂಟ್ರೆಸ್ಟ್ ಬಂದ್ರೆ ಹಸುಗಳ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ತೇವೆ ಅಂತ. ಏನಕ್ಕೆ? ಈಗ ನಮ್ಮ ತಾತಿರಲ್ಲ ಅವ್ರು ಕಟ್ಟಿದ್ರಲ್ಲ, ಅವ್ರು ಹೇಳ್ತಾರಲ್ಲ, ನಮ್ಮ ತಾತ ತಿಂಡಿನೇ ಕೊಡ್ತಾ ಇರ್ಲಿಲ್ವಂತೆ. ಹೌದಾ? ಬೇಸಿಗೆಯಲ್ಲಿ ಮಾತ್ರ ಹುರುಳಿ. ಓಕೆ. ಅದು ಬಿಟ್ಟರೆ ತಿಂಡಿನೇ ಇಲ್ಲ. ಏನಿದ್ರೆ ಈಗ ಹಾಲು ಹೋಗಿಲ್ಲ ರವೆ ಬಸಲ್ಲಿ ಇತ್ತೀಚೆಗೆ ಬಂದಿರೋದು? ಬಂದಿರೋದು. ನಮ್ಮ ತಾತ ಹೇಳ್ತಾ ಇದ್ದಿದ್ದು ನಾಟಿ ಹುಲ್ಲು, ಜೋಳ, ಅವರೆ ಸೊಪ್ಪು, ಇದ್ರ ಹಾಕೊಂಡೇನೆ ನಾವು ಹೆಚ್ಚು ಕಮ್ಮಿ ಆಗ ಒಂದ್ ದಿನಕ್ಕೆ 10 ಹಸು 15 ಹಸುಗಳು ಬರುವಂತೆ. ಈಗ ಎಷ್ಟು ಹಸು ಬರ್ತವೆ ಒಂದಿನಕ್ಕೆ? ಒಂದ್ ದಿನ 10 ಬಂದಿರೋವೆ, ಒಂದ್ ದಿನ ಏನು ಇಲ್ದಿರೋ, ಒಂದ್ ವಾರ ಗಟ್ಲೆ ಏನು ಇಲ್ದಿರಂಗು ಐತೆ ನಮ್ಗೆ. ವಾರ ಗಟ್ಲೆ ಅಂದ್ರೆ ಹಸುಗಳು ಕಮ್ಮಿ ಆಗೋದು? ಇವಾಗ ಹಸುಗಳು ಕಮ್ಮಿ ಯಾರು ಸಾಕ್ತಾರೆ? ನಿಮ್ಮ ಅಕ್ಕಪಕ್ಕ ಯಾವ್ದು ಊರಿಲ್ಲ ಅಲ್ವಾ ಈ ಕಡೆ? ಕಾಂಪಿಟೇಷನ್ ಇಲ್ಲ ಕಮ್ಮಿ. ಎಲ್ಲಿದಾವೆ ಇಲ್ಲಿ? ಚನ್ಮಾಳ ಹಾಲ್ಗಡ್ಲು ಹತ್ರ ನಿಮ್ಗೆ? ಅದು 2-2 ಕಿಲೋಮೀಟರ್ ಅಷ್ಟೇ. ಓಕೆ ಓಕೆ. ಅಂದ್ರೆ ಬೆಳಿಗ್ಗೆ 5 ಗಂಟೆಗೆ ಈಚೆ ಕಟ್ ಹಾಕ್ಬಿಡ್ತೀರಾ? 5 ಗಂಟೆಗೆ. ವಾಕಿಂಗ್ ಏನು ಮಾಡಿಸಲ್ಲ? ವಾಕಿಂಗು ಏನಾದರೂ ಹೊಟ್ಟೆ ಉಬ್ಬರ ಕಂಡು ಏನೋ ಒಂದು ಸ್ವಲ್ಪ ಮಲ್ಕಾಕೋದು ಕಮ್ಮಿ ಆದರೆ ವಾಕಿಂಗ್ ಮಾಡಿಸ್ತೀನಿ. ಹಾಂ, ಇಲ್ಲ ಅಂದ್ರೆ ಇಲ್ಲ. ಓಕೆ ಓಕೆ. ಅಂದರೆ ಹಸ್ಕೊಳ್ ಬಂದು ಆಕ್ಟಿವ್ ಆಗಿದ್ರೆ ಏನು ಬೇಡಲ್ಲ? ಇದು ಹಗ್ಗ ಹಿಡಿದು ಎಳ್ದು ಕಟ್ತಿರಲ್ವಾ, ಎಷ್ಟೊತ್ತು ಕಟ್ತೀರಾ ಒಂದಿನಕ್ಕೆ? ಅಂದ್ರೆ ಕತ್ತು ತೊಗೊಂಡಿರಕ ಅದೆಲ್ಲ ಏನು ಮಾಡಲ್ಲ? ಮಾಡಲ್ಲ. ಗಲಾಟೆ ಮಾಡುತ್ತಾ? ಒಂದೊಂದ್ಸಲ ಮಾಡ್ತಾನೆ. ಅಂದ್ರೆ ಈಗ ಆರಲ್ಲಿ ಸ್ಟಾರ್ಟ್ ಆಗಿ ಇಷ್ಟೊಂದು ಸೈಲೆಂಟ್ ಅಂತ ಹೇಳ್ ಮಾತು ಕೇಳ್ತದ, ಚೆನ್ನಾಗಿ ಒಗ್ಸಿದೀರಾ ಮೇನ್ ಅದು. ಮೇನ್ ಒಗ್ಗಣಿಕೆ ಇರ್ಬೇಕು. ಗುಣ ಅಂದ್ರೆ ನೀವು ಸಾಕ್ತಿರಲ್ಲ, ಎನಿ ಟೈಮ್ ಇದ್ಕೊಂಡು ಪಕ್ಕದಲ್ಲಿ ಸಾಕ್ತಿರಲ್ಲ ಮೇನ್ ಅದು. ನಾನು ಬೆಂಗಳೂರಿಗೆ ಹೋದ್ರೆ ಇನ್ನು 15 ದಿವಸ ಬರಲ್ಲ ಅಲ್ಲಿ ಕೆಲಸ. 15 ದಿನ ಬಿಟ್ಟು ಬಂದ್ರೆ ನಿಮ್ಮ ಅದೇ ಇದಿರುತ್ತಾ? ಇಲ್ಲ, ನಮ್ಮ ಊರು ಏನಾಯ್ತು ಅಂದ್ರೆ ಒಂದ್ ವಾರನ ಇರ್ಲ, ಬಂದ್ರೆ ನನ್ನ ಕೆಕರ್ಸ್ಕೊಂಡು ನೋಡೋದು. ಆಮೇಲೆ ಒಂದ್ 3-4 ದಿನ ಆಯ್ತು ಒಗ್ಗೊಳಕ್ಕೆ ನನ್ನ ಹತ್ರ. ಇಲ್ಲ ಇಲ್ಲ, ನಮ್ದೇನಿಲ್ಲ, ನಾನು ಇದು ನಮ್ದು 8ನೇ ಓರಿ. 8ನೇ ಓರಿ ನಾನು ಕಟ್ತಾ ಇರೋದು. ನಿಮ್ಮ ಬುದ್ಧಿ ಬಂದ್ಮೇಲೆ ನಾನು ಕಟ್ಟಕ್ ಶುರು ಮಾಡಿದ್ಮೇಲೆ 8ನೇ ಓರಿ. ಇದು 8ನೇ ಓರಿ. ಯಾವ ಓರಿನೂ ಅಷ್ಟಾಗಿ ನಮಗೆ ದೇವ್ರ ದಯೆಯಿಂದ ಇಲ್ಲ. ನಾವು ಇತ್ತೀಚೆಗೆ ನೋಡಿದ ಮಟ್ಟಿಗೆ ಈ ತರ ಲುಕ್, ಈ ಬಣ್ಣ ಮೇನ್. ಇನ್ಮೇಲೆ ಕರುಗಳು ನೋಡ್ಬೇಕು. ಕರು ಸೂಪರ್ ಬಿದ್ದಾವೆ. ನಮ್ಗೆ ಆಕ್ಚುಲಿ ನಾವು ಲಾಸ್ಟ್ ಟೈಮ್ ಒಂದು ನೀವು ಕಳಿಸಿದ ವಿಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿದ್ನಲ್ಲ, ತುಂಬಾ ಜನ ಕೇಳಿದ್ರು ಇಲ್ಲ ಕೊಡಲ್ಲ ರೀ, ನಾವು ಕೇಳಿದ್ರು ಕೊಡಲ್ಲ ಅಂತಾನೆ ಅನ್ಬಿಡೋದು. ಯಾಕಂದ್ರೆ ಇರ್ಲಿ ಹೋರಿ ನಮ್ ಕಡೆ ಒಳ್ಳೇದು ಅಂತ, ಕೊಡಕ್ ಹೋಗ್ಬೇಡಿ, ಇಟ್ಕೊಳ್ಳಿ. ಈಗ ಏನಾಗ್ಬಿಟ್ಟೈತೆ ಅಂದ್ರೆ, ಅಕ್ಕಪಕ್ಕ ಕೊಡ್ಸ್ಕೊಂಡವರಲ್ಲ ಊರವರು, ಅವ್ರ ಮನೇಲಿ ಕರು ನೋಡ್ಬಿಟ್ಟು ಅವ್ರ ರಿಲೇಟಿವ್ ಆಮೇಲೆ ನಿನ್ನೆ ಇತ್ರಕ್ಕೆ ಹೋಗಿದ್ನಲ್ಲ ಅಲ್ಲಿ ಕೆರೆಮೇಗಲ್ ದೊಡ್ಡಿ ಅನ್ಬಿಟ್ಟು ಒಂದ್ ಊರ್ಗೆ, ಅರೆಮೇಗಲ್ ದೊಡ್ಡಿನ ಏನೈತೆ ಒಂದು 2 ಹಸುಗಳವೆ, ಇಬ್ ಬರ್ತವೆ. ನಾನು ಹೇಳ್ದು ಇಲ್ಲೇ ಕೊಡಿಸ್ರಿ ಅಂತ. ಕರು ಹುಡ್ಲಿ, ಒಳ್ಳೆ ಕರುಗಳು ಆಲ್ರೆಡಿ ಹುಟ್ಟಿರೋವೆ, ಸುಮಾರಾಗವೆ.
ಅದು ಕರು ಬಿಟ್ಟು ನಮ್ಗಾದ್ರೆ ಆಗ್ತದೆ ಊರಿಗೆ ತಗೋಬೋದು ಅಂತ ನಾನು ನಿಮಗೆ ಸಜೆಷನ್ ಮಾಡಿದೆ. ಏನು ಇದ್ರಲ್ಲಿ ಸಂಪಾದನೆ ಮಾಡೋದು ಏನಿಲ್ಲ, ಸಂಪಾದನೆ ಇಲ್ಲ. ಈಗ ಬೇಸಿಗೆ ಕೊಡೋ ತಿಂಡಿ ಒಂದು ಆಳಿಗೆ ಸಂಬಳಕ್ಕೂ ಆಗಲ್ಲ. ಇದು ಬರೋದು ಎಷ್ಟಾಗೋದಿರ ನೀವು? ಎಷ್ಟು ಬಂದ್ರು ಅರುತ್ತೆ ಏನ್ ತೊಂದ್ರೆ ಇಲ್ಲ, ಒಗ್ಗಣಿಕೆ ಚೆನ್ನಾಗಿ ಮಾಡಿದ್ರ ಮೇನ್ ಅದು. ಏನೇ ವ್ಯಾಪಾರ ಗ್ಯಾಪಾರ ಬಂದ್ರೆ ಕೊಡೋ ತರ ಐಡಿಯಾನೇ ಇಲ್ಲ. ಈಗ ನೀವ್ ಯಾರು ಇಲ್ಲ ಅಂದ್ರೆ ಎರಡು ಹಗ್ಗ ಬಿಟ್ಬಿಟ್ಟು ಸುಮ್ನೆ ನಿಂತ್ಕೊಂಡಿದ್ರು ಮೈ ಕೆರ್ಕೊ ಮೈ ನೆಕ್ಕೊಂಡು ನಿಂತಿರ್ತೀವಿ. ನಿಮ್ಮ ಹತ್ರ ಇರ್ತದೆ ಒಂದ್ ಕಾಲು ಆಚೆ ಇಡಲ್ಲ. ಏನ್ ಒಣವಿಲ್ಲ ಎಲ್ಲ ಏನು ಹಾಕಲ್ಲ? ಒಣಲ್ ಹಾಕ್ರು ತಿನ್ನಲ್ಲ ಈಗ ಈ ಕ್ಲೈಮೇಟ್ ಅಲ್ಲಿ. ತಿಂತೈತಾ? ಬೇರೆ ಎಕ್ಸ್ಟ್ರಾ ಫುಡ್ ಏನ್ ಕೊಡಲ್ಲ? ಕೊಬ್ಬರಿ ಕಾಯಿ ಕೊಡ್ತೀನಿ ಯಾವಾಗ್ಲಾದ್ರು. ಪರ್ಪಸ್ ಇದೇ ಕೊಡ್ಲೇಬೇಕು ಅಂತ ಇಲ್ಲ. ನಮ್ಗೆ ಏನಾರ ಕಾಯಿ ಸಿಕ್ತಾಗ ಮಾಡಿದಾಗ. ಇವಾಗ ಬಿಸಿಲಲ್ಲಿ ಗಿಸಿಲ್ ಕಟ್ಬೇಕು ಆತರ ಏನಿಲ್ಲ, ಯಾವಾಗಲೂ ಅಲ್ಲೇ ಕಟ್ಟೋದಲ್ಲ ಆ ಜಾಗದಲ್ಲಿ. ಚಳಿಗಾಲದಲ್ಲಿ ಮೈ ತೊಳಿದ ಎಷ್ಟು ದಿನಕ್ಕೆ ಒಂದ್ಸಲಿ ತೊಳಿತೀರಾ? ವಾರ ವಾರ ತೊಳಿತೀನಿ. ವಾರ ವಾರ ವಾರಕ್ಕೆ ಒಂದ್ಸಲಿ ತೊಳೆದ್ ಸಾಕಾ? ಈಗ ವರ್ಷ ಎಲ್ಲ ಇನ್ನು ಮಾಡಿಸಿಲ್ಲ. ಇನ್ನು ಮಾಡಿಸಿದ್ದೆ ಮೊನ್ನೆ, ತಿರ್ಗಾ ಬೆಳ್ಕೊಂಡೈತೆ. ಮಾಡಿಸ್ಬೇಕು ಮ್ಯಾಟ್ ಮೇಲೆ ಕಟ್ಟದ ಇದೊಂದು ತಲೆನೋವು ಬೆಳ್ಕೊಂತ ಬೇಗ ಸಾಫ್ಟ್ ಅಲ್ಲ. ಬಿಡ್ರಿ ಹಂಗೆ ಒಂದು ಸ್ವಲ್ಪ ವಾಕ್ ಮಾಡಿಸ್ರಿ. ಎಷ್ಟು ಜನ ಬಿಟ್ಕೊಂಬಂದ್ರು ನೆನಪಿರ್ತದೆ. 12 ದಿನ ಆಗಿತ್ತಾ? ಇಟ್ಬಿಟ್ಟು ನೀವು ಅಲ್ಲೇ ಇರ್ತೀರಾ? ಹಾ ಹಾ. ಹ್ಞೂ, ಹೊಡ್ಕೊಂಬನ್ನಿ ಹಂಗೆ. ಮೆಳ್ಳಿ ಹೊಡ್ಕೊಂಬನ್ನಿ. ಹೊಡಿತೀರಾ? ಅಲ್ಲಿ ಕೆಳಗಡೆ ಹೊಡ್ಸ್ಬಿಡ್ರಿ, ಇಲ್ಲಿ ಕ್ಲೀನಾಗಿ ಬರಲ್ಲ. ಬರ ಹಡಿಯ. ಹಿಂಗೆ ಕೇಳ್ಕೊಡಿರಿ, ಹಿಂಗೆ ಚೆನ್ನಾಗಿದೆ. ಇಟ್ಕೊಳ್ಳಿ ಹಂಗೆ. ಹ್ಞೂ, ಹೊಡ್ಕೊಂಬನ್ನಿ. ಹ್ಞೂ, ಬಿಡಿ ಸಾಕು. ಕಾಣಿಸಲ್ವಾ? ಕಾಣಿಸ್ತದೆ ಕಾಣಿಸ್ತದೆ. ಬೇರೆ ಕಡೆ ಕಟ್ ಹಾಕಲ್ಲ? ಏ, ಚೇಂಜ್ ಮಾಡ್ಕೊಳ್ಳೋಣ ಆಮೇಲೆ. ಇರಲಿ ಸರ್. ಚೇತನ್ ಅವ್ರಿಗೆ ಎಲ್ಲೂ ಆಗಿಲ್ಲ, ನಾವು ಹುಡುಕ್ತಾ ಇದೀವಿ. ಅವ್ರ ಮನಸ್ಸು ಒಪ್ಪತ್ತಾರ, ಯಾವ್ದು ಆಗಿಲ್ಲ. ಎಲ್ಲ ನೋಡ್ಕೊಡ್ಸಿ. ಯಾವ್ದಾದ್ರು ನಿಮ್ದು ಫಸ್ಟ್ ಮೊದ್ಲೂರ್ ಇತ್ತಲ್ವ, ಅವ್ರಿಗೆ ಹುಟ್ಟಿರೋದು ಎಲ್ಲಾರು ಕರುಗುರು ಇದ್ದ ಕರ್ನ ಸಾ. ಹಾಂ, ಇನ್ಯಾವ ಅಕ್ಕಪಕ್ಕ ಯಾವ್ದಿಲ್ಲ. ಅವ್ರು ಚಿಕ್ಕರಾಜ ಹತ್ರ ನಿಮ್ಮ ಊರಿಗೆ ಹುಟ್ಟಿರೋದು ಒಂಥರ ಐತೆ, ಚೆನ್ನಾಗೈತೆ. ಹೌದಾ? ಚೆನ್ನಾಗೈತೆ ಕಣ, ಪರವಾಗಿಲ್ಲ. ಏ ಇರ, ಕೇಳಣ. ಎಲ್ರು ಕೇಳೋದೇ ಅಲ್ವಾ ಅದು? ಫಸ್ಟ್ ಓರಿ ವಿಡಿಯೋ ಮಾಡ್ಕೊಳ್ಳೋಣ. ಇಲ್ಲೆಲ್ಲೂ ಕಂಬಗಳು ಹಾಕಿಲ್ವಾ? ಇಲ್ಲೇ.